ರಷ್ಯಾ ಯುಕ್ರೇನ್ ಮಧ್ಯ ಇವತ್ತು ಮೂರನೇ ಸುತ್ತಿನ ಮಾತುಕತೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಷ್ಯಾ ಯುಕ್ರೇನ್ ಮೂರನೇ ಸುತ್ತಿನ ಮಾತುಕತೆ ಇದೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸೋಕೆ ಯುಕ್ರೇನ್ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲೇರಿರುವ ಬೆನ್ನಲ್ಲೇ ಈಗಾಗಲೇ ರಷ್ಯಾಗೆ ಸೂಚನೆ ನೀಡುವಂತೆ ಕೋರ್ಟ್ಗೆ ಯುಕ್ರೇನ್ ಕೇಳಿದೆ ಈಗ ಯುಕ್ರೇನ್ ಮನವಿ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು ಸಂಜೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಇದೆ ರಷ್ಯಾ ಮತ್ತು ಯುಕ್ರೇನ್ ಮಧ್ಯ ಇವತ್ತು ಮೂರನೇ ಸುತ್ತಿನ ಮಾತುಕತೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಇವತ್ತಾದ್ರೂ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಏನೋ ಒಂದು ಸಂಧಾನಕ್ಕೆ ಇವರೆಲ್ಲರೂ ಕೂಡ ಬರ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಇವತ್ತು ಮೂರನೇ ಸುತ್ತಿನ ಮಾತುಕತೆ ಇದ್ರೂ ಕೂಡ ಅಂತಹ ಹೋಪ್ಗಳೇನು ಈ ಮೀಟಿಂಗ್ ಮೇಲೂ ಇಲ್ಲ ಯಾಕಂದ್ರೆ ಮೀಟಿಂಗ್ ಮಾಡ್ಬೇಕಾದ್ರೆ ಅಥವಾ ಸಂಧಾನ ಮಾಡೋಕ್ಕಿಂತ ಮುಂಚೆ ಒಂದು ಗುಡ್ ವೈಬ್ಸ್ ಇಟ್ಕೊಂಡು ಹೋಗ್ಬೇಕು ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಹೋಗ್ಬೇಕು ಬಟ್ ಇವ್ರು ಹಂಗಲ್ಲ ಬೇಕೋ ಬೇಡವೋ ನಾವು ಈಗೇ ಇರ್ತೀವಿ ಬಗ್ಗಲ್ಲ ಅಂತ ಎರಡು ಕಡೆ ಹೋಗ್ಬೇಕಾದ್ರೆ ಯಾವುದು ಕೂಡ ಒಂದ್ ರೀತಿ ರಿಸಲ್ಟ್ ಅನ್ನ ಕೊಡಲ್ಲ ಸೊ ಇವತ್ತಿನ ಈ ಒಂದು ಮೂರನೇ ಸುತ್ತಿನ ಸಂಧಾನ ಸಭೆ ಏನಾಗ್ಬೋದು ಅಂತ ಅನ್ಸುತ್ತೆ ವಿದ್ಯೆ ಎರಡು ದೇಶಗಳು ಕೂಡ ತನ್ನ ಸ್ಟ್ಯಾಂಡಿಂದ ಹಿಂದೆ ಸರಿಯುವಂಥ ಮಾತುಗಳನ್ನು ಆಡ್ತಾ ಇಲ್ಲ ರಷ್ಯಾ ಕೂಡ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಬರೋದಾದ್ರೆ ಮಾತುಕತೆಗೆ ಬನ್ನಿ ಅಂತ ರಷ್ಯಾ ಹೇಳ್ತಿದೆ ಆದರೆ ಇದಕ್ಕೆ ಉಕ್ರೇನ್ ಕೂಡ ಒಪ್ಕೊಳ್ತಾ ಇಲ್ಲ ನಾವು ಹೋರಾಟವನ್ನು ಮಾಡ್ತಾ ಮಾಡ್ತಾನೆ ಸಂಧಾನ ಮಾತುಕತೆ ಮಾತಾಡ್ತೀವಿ ಮತ್ತು ಆ ಮಾತುಕತೆ ಮೂಲಕ ಯುದ್ಧವನ್ನು ನಿಲ್ಲಿಸ್ತೀವಿ ಆದರೆ ಮಾತುಕತೆ ಮಾಡಬೇಕು ಅಂದರೆ ನೀವು ಯುದ್ಧ ನಿಲ್ಲಿಸಿ ಬನ್ನಿ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಆದರೆ ಈ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳ ಮಧ್ಯೆಯೇ ಮಾತುಕತೆಗಳು ಕೂಡ ನಡೀತಾ ಇದೆ ಉಕ್ರೇನ್ ಆರಂಭದಲ್ಲಿ ವಿಶ್ವಸಂಸ್ಥೆ ಮೂಲಕ ಹೇಳೋ ಪ್ರಯತ್ನ ಮಾಡ್ತು ಬೇರೆ ಬೇರೆ ಜಾಗತಿಕ ಮಟ್ಟದ ಒತ್ತಡಗಳನ್ನು ಹೇರುವ ಪ್ರಯತ್ನ ಮಾಡ್ತು ಅದ್ಯಾವುದಕ್ಕೂ ಕೂಡ ರಷ್ಯಾ ಈವರೆಗೂ ಕೂಡ ಬಗ್ಗಿಲ್ಲ ಒಂದು ರೀತಿ ಇಡೀ ಉಕ್ರೇನನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಹಂತದಲ್ಲಿ ಈಗ ಅಂತಾರಾಷ್ಟ್ರೀಯ ಕೋರ್ಟ್ಗೂ ಕೂಡ ಹೋಗುವ ಮೂಲಕ ಉಕ್ರೇನ್ ರಷ್ಯಾದ ಯುದ್ಧ ನೀತಿಯನ್ನು ನಿಲ್ಲಿಸಬೇಕು ಅಥವಾ ಯುದ್ಧಕ್ಕೆ ತಡೆ ನೀಡಬೇಕು ಅನ್ನುವಂಥ ರೀತಿಯಾದಂತಹ ಒತ್ತಡವನ್ನು ಕೂಡ ಹೇರುವಂಥ ಪ್ರಯತ್ನ ಮಾಡುತ್ತಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮತ್ತೆ ಮೂರನೇ ಹಂತದ ಮಾತುಕತೆ ಕೂಡ ನಡೀತಾ ಇದೆ ಈ ಮಾತುಕತೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ ಯಾಕಂದ್ರೆ ಈ ಹಿಂದೆ ನಡೆದಂಥ ಎರಡು ಮಾತುಕತೆಗಳು ಕೂಡ ವಿಫಲ ಆಗಿದ್ವು ಯಾವುದೇ ಅಂದ್ರೆ ಪರಸ್ಪರ ಒಂದು ಹೊಂದಾಣಿಕೆ ಬರೀಲಿಕ್ಕೆ ಎಲ್ಲರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಎರಡು ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸುತ್ತಿಲ್ಲ ಸಮ್ಮತಿಯನ್ನು ಸೂಚಿಸುತ್ತಿಲ್ಲ ಹೀಗಾಗಿ ಮೂರನೇ ಹಂತದ ಮಾತುಕತೆಯಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಆಗಲೇ ಎರಡು ಹಂತದ ಮಾತುಕತೆಗಿಂತ ಇದ್ದಂತ ವ್ಯವಸ್ಥೆಗೂ ಈಗಲೂ ಕೂಡ ಸನ್ನಿವೇಶಗಳು ಬದಲಾಗಿದ್ದಾವೆ ಉಕ್ರೇನ್ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗ್ತಾ ಇದೆ ಒಂದು ವೇಳೆ ರಷ್ಯಾದ ಡಿಮ್ಯಾಂಡ್ ಗಳಿಗೆ ಇದ್ದರೆ ಸಂಪೂರ್ಣವಾಗಿ ಉಕ್ರೇನ್ ನೆಲಸಮ ಆಗುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ತನ್ನ ದೇಶ ಮತ್ತೆ ದೇಶದ ಜನರನ್ನು ರಕ್ಷಿಸಿಕೊಳ್ಳುವ ದೃಷ್ಟಿಯಿಂದ ಏನಾದರೂ ಒಂದಿಷ್ಟು ಕಾಂಪ್ರಮೈಸ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನೋಡಬೇಕು ಮತ್ತೆ ಜಾಗತಿಕ ಮಟ್ಟದಲ್ಲಿ ವಿರೋಧಗಳು ಮತ್ತೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಕೂಡ ಪ್ರಕರಣ ಹೋಗಿರುವಂಥ ಹಿನ್ನೆಲೆಯಲ್ಲಿ ರಷ್ಯಾ ಅಧ್ಯಕ್ಷರು ಈ ಒಂದು ಹಂತದಲ್ಲಿ ಒಂದಿಷ್ಟು ತಮ್ಮ ಕ್ರೌರ್ಯ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡು ಮಾತುಕತೆ ಮೂಲಕ ಅದನ್ನು ಬಗೆರ್ಸಿಕೊಳ್ಳೋ ಪ್ರಯತ್ನ ಮಾಡ್ತಾರ ಅನ್ನುವಂಥದ್ದನ್ನ ನೋಡ್ಬೇಕು ಮತ್ತೆ ಈ ಹಿಂದಿರೋ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳಿದ್ದು ಅವುಗಳಲ್ಲಿ ಒಂದಿಷ್ಟು ಸಡಿಲಿಕೆ ಏನಾದ್ರು ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಧನ್ಯವಾದ ಮಾಹಿತಿಗೆ